ಮಂಗಳೂರು ಹೊರವಲಯದ ತಲಪಾಡೆ ಚೆಕ್ಪೋಸ್ಟ್ ಬಳಿಯ ನಿಸರ್ಗ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ದಾಳಿ ನಡೆಸಿ ಅಕ್ರಮವಾಗಿ ದಾಸ್ತಾನು ಇರಿಸಿದ್ದ ಮದ್ಯವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾರ್ನ ಕ್ಯಾಶಿಯರ್ನನ್ನು ಬಂಧನ ಮಾಡಲಾಗಿತ್ತು. ಈ ಸಂದರ್ಭ 1.53 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಎಸ್ಪಿ ರಂಜಿತ್ ಅವರ ತಂಡ ಮಾಡಿದ ದಾಳಿಯಿಂದಾಗಿ ಓರ್ವ ಆರೋಪಿಯ ಬಂಧನ ಆಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತರ ಆರೋಪಿಗಳ ಬಂಧನಕ್ಕೆ ಶೀಘ್ರವಾಗಿ ಬಲೆ ಬೀಸಲಾಗುತ್ತೆ ಎಂದರು. ತಲಪಾಡಿ ಚೆಕ್ಪೋಸ್ಟ್ ಹತ್ರ ಒಂದು ನಿಸರ್ಗ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಅಲ್ಲಿ ಲೈಸೆನ್ಸ್ ಇಲ್ದಿರುವಂಥ ಜಾಗದಲ್ಲಿ ಸುಮಾರು 50 ಬಾಕ್ಸ್ ಬೇರೆ ಬೇರೆ ಬ್ರ್ಯಾಂಡ್ನ ಲಿಕ್ಕರ್ ಸುಮಾರು 2,000 ಬಾಟಲ್ ಅಷ್ಟು, ಅದರದ್ದು ಮೌಲ್ಯ 1.5 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ. ಅದನ್ನು ನಿಸರ್ಗ ಬಾರಲ್ಲಿ ಮತ್ತು ತೊಕೋಟು ಜಂಕ್ಷನಲ್ಲಿರುವಂಥ ಹೈ ಸ್ಪಿರಿಟ್ಸ್ ಅನ್ನೋ ಒಂದು ವೈನ್ ಶಾಪ್ ಅಲ್ಲಿಂದ ತೊಗೊಂಬಂದು ಅಲ್ಲಿ ಸಂಗ್ರಹ ಮಾಡಿಬಿಟ್ಟು ಅದನ್ನು ಕೇರಳದಲ್ಲಿ ಮಾರಾಟ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ನಮ್ಮ ASP ಸೌತ್ ರಂಜಿತ್ ಅವರು ಮತ್ತು ಅವರ ತಂಡ ದಾಳಿ ಮಾಡಿ ಸುಮಾರು 1.5 ಲಕ್ಷ ಮೌಲ್ಯದ 55ಕ್ಕೂ ಹೆಚ್ಚು ಬಾಕ್ಸ್ಗಳ ಲಿಕ್ಕರನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತರೆ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಇವರಿಗೆ ಎಕ್ಸೈಸ್ ಆ್ಯಕ್ಟು ಮತ್ತು ಎಪಿಡೆಮಿಕ್ ಆ್ಯಕ್ಟು ಎರಡೂ ಆ್ಯಕ್ಟ್ಗಳಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಳ್ಳಲಾಗಿದೆ.